ಜಯನಗರ ಕ್ಷೇತ್ರದಲ್ಲಿ ಈಗ ಮಾತ್ರ ಏನು ಬದಲಾವಣೆ ಆಗಿದೆ ಅಂತ ಹೇಳ್ತಕ್ಕಂಥದ್ದಲ್ಲ. ಯಾವಾಗೆಲ್ಲ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೀವೋ ಅವಾಗೆಲ್ಲ ನಾವು ಜಯನಗರದಲ್ಲಿ ಲೀಡ್ ತೊಗೊಂಡಿರ್ತಕ್ಕಂಥದ್ದು ಉಂಟು. ಅನಂತಕುಮಾರ್ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗಿದ್ದಾಗಲೂ, ವಿಜಯಕುಮಾರ್ ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಜಯಶೀಲರಾಗಿದ್ದಾಗಲೂ ಸಹ ಪಾರ್ಲಿಮೆಂಟಲ್ಲಿ ಎರಡು ಬಾರಿನೂ ಕೃಷ್ಣ ಬೈರೇಗೌಡರು ನಿಂತಿದ್ದಾಗ ಲೀಡ್ ತೊಗೊಂಡಿದ್ದೀವಿ, ನೀಲಕಂಠಿಯವರು ನಿಂತಿದ್ದಾಗ ಲೀಡ್ ತೊಗೊಂಡಿದ್ದೀವಿ. ಇದು ಮೂಲತಃ ಕಾಂಗ್ರೆಸ್ ಕ್ಷೇತ್ರ. ಯಾವತ್ತಿಗೆ ನಾವು ಎಲ್ಲ ಕಾಂಗ್ರೆಸ್ಸಿಗರು ಒಗ್ಗಟ್ಟಾಗಿ ಮಾಡಿದ್ದೀವಿ ಅವತ್ತೆಲ್ಲ ನಾವು ಇಲ್ಲಿ ಜಯಗಳಿಸಿರ್ತಕ್ಕಂಥದ್ದು, ಲೀಡ್ ತೊಗೊಂಡಿರ್ತಕ್ಕಂಥದ್ದು ಉಂಟು. ಹಾಗಾಗಿ ಅವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ ಇಲ್ಲ. ಕಾಂಗ್ರೆಸ್ನ ಮತದಾರರು ಅಧಿಕ ಸಂಖ್ಯೆಯಲ್ಲಿ ಇಲ್ಲಿ ಇದ್ದಾರೆ ಅಂತಕ್ಕಂಥದ್ದಕ್ಕೆ ಅದೇ ಸಾಕ್ಷಿ. ಸೌಮ್ಯಾರೆಡ್ಡಿ ಅವರು ಒಬ್ಬ ಸುಶಿಕ್ಷಿತ ಮಹಿಳೆ, ಅದ್ರ ಜೊತೆಯಲ್ಲಿ ನೀವು ಇಡೀ ರಾಜ್ಯದಲ್ಲಿ ಯಾವುದೇ ಹೆಣ್ಮಗಳನ್ನ ಕಂಪೇರ್ ಮಾಡಿ, ಒಬ್ಬ ನಾಯಕರ ಮಗಳಾಗಿ ಮಂತ್ರಿಗಳ ಮಗಳಾಗಿ ಎಷ್ಟು ಸರಳತೆ ನಾವು ನೋಡ್ಬೋದೋ ಅಷ್ಟು ಸರಳತೆಯನ್ನು ಆಕೆಯಲ್ಲಿ ಕಾಣ್ಬೋದು. ಮತ್ತು ಅದಕ್ಕಿಂತ ಮೇಲಾಗಿ ಶೀ ಈಸ್ ಎ ಕಮಿಟೆಡ್ ಸೋಷಿಯಲ್ ವರ್ಕರ್. ಹಾಗಾಗಿ ಶೀ ಈಸ್ ಹ್ಯಾವಿಂಗ್ ಎನ್ ಅಪ್ಪರ್ ಹ್ಯಾಂಡ್. ನ್ಯಾಚುರಲಾಗಿ ಈ ಜಯನಗರ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ರೆಸಿಡೆನ್ಷಿಯಲ್ ಲೇಔಟ್. ಆ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಬಹುತೇಕ ವಿದ್ಯಾವಂತ ಜನ ಮತ್ತು ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಅಂಥದ್ರೊಳಗಡೆ ಇಲ್ಲಿ ಏನು ನಿರೀಕ್ಷೆ ಮಾಡ್ತಾರೆ ಒಬ್ಬ ಅಭ್ಯರ್ಥಿಯಿಂದ ಅಂತಕ್ಕಂಥದ್ದು ಆಕೆನಲ್ಲಿ ನಾವು ಕಾಣ್ಬೋದು. BJP ವರ್ಸಸ್ ಕಾಂಗ್ರೆಸ್. ಕಾಂಗ್ರೆಸ್ಸು ಯಾವತ್ತೂ ಸಹ ತನ್ನದೇ ಆದಂಥ ಒಂದು ಸೈದ್ಧಾಂತಿಕ ಸಿದ್ಧಾಂತ ಇದೆಯಲ್ಲ, ಅದು ಯಾವತ್ತೂ ಸಹ ಕಾಂಪ್ರಮೈಸ್ ಮಾಡಿಕೊಂಡಿರ್ತಕ್ಕಂಥದ್ದಲ್ಲ. ಆದರೆ BJPನೂ ಸಹ ಇಲ್ಲಿ ಕಡಿಮೆಯಾಗಿ ಬೆಳೆದಿರ್ತಕ್ಕಂಥದ್ದು ಉಂಟು. ಆ ನಿಟ್ಟಿನಲ್ಲಿ ನಾವು ಹೇಳಬೇಕಂತಂದರೆ ಇಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಈ ಚುನಾವಣೆಯಲ್ಲಿ ಆಗ್ತಕ್ಕಂಥದ್ದು ಅಭ್ಯರ್ಥಿ ಮತ್ತು 10 ವರ್ಷಗಳ ಕೆಳಗಡೆ ಏನು ನಮ್ಮ ರಾಮಲಿಂಗಾರೆಡ್ಡಿ ಅವರು ಕೆಲಸ ಮಾಡಿದರು. ಈಗ ನೋಡಿ, ಇಡೀ ಬೆಂಗಳೂರಿನಲ್ಲಿ ಹೋಲಿಕೆ ಮಾಡಿದಾಗ, ಇಡೀ ಬೆಂಗಳೂರು ಯಾಕೆ ಇಡೀ ರಾಜ್ಯದಲ್ಲೇ ಹೋಲಿಕೆ ಮಾಡಿದಾಗ ರಸ್ತೆ ಬದಿ ಗಿಡಗಳು ಅತಿ ಹೆಚ್ಚಿರ್ತಕ್ಕಂಥ ಕ್ಷೇತ್ರ ಇದು. ಉತ್ತಮವಾದಂಥ ರಸ್ತೆಗಳಿರ್ತಕ್ಕಂಥದ್ದು ಮತ್ತು ಡ್ರೈನೇಜ್ ಫೆಸಿಲಿಟಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ರೆಸಿಡೆನ್ಷಿಯಲ್ ಎಕ್ಸ್ಟೆನ್ಷನ್. ಇದಕ್ಕೆಲ್ಲ ಮೂಲ ಕಾರಣ ಅವತ್ತು ಮಂತ್ರಿಗಳಾಗಿ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು. ಅವತ್ತೇನು ಮಾಡಿದ್ರು ಅದೇ ಜಯನಗರ ನೋಡ್ತಾ ಇದ್ದೀವಿ ನಾವು. ತದನಂತರ ಎರಡು ಬಾರಿ ಬೇರೆ MLA BJP ಪಕ್ಷದ MLA ಇದ್ದರೂ ಸಹ ವ್ಯಕ್ತಿಗತವಾಗಿ ಒಳ್ಳೆಯವರಾದರೂ ಸಹ ಅಭಿವೃದ್ಧಿ ಕೆಲಸದಲ್ಲಿ ಅಂತ ಹೇಳ್ಕೊಳ್ತಕ್ಕಂಥ ಕೆಲಸ ಏನು ಆಗಿಲ್ಲ. 10 ವರ್ಷಗಳ ಹಿಂದೆ ಹೇಗಿತ್ತು ಜಯನಗರ, ಈಗಲೂ ಅದೇ ರೀತಿಯಾಗಿದೆ. ಮತ್ತೊಂದು ಪ್ರಶ್ನೆ ನೀವು ಕೇಳಿದ್ರಿ, ಮೈನಾರಿಟಿ ಅಂತ. ಮೈನಾರಿಟಿ ಮೆಜಾರಿಟಿ ಅಂತಕ್ಕಂಥದ್ರ ಮೇಲೆ ಬ್ಯಾಂಕ್ ಮಾಡ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಅಲ್ಲ. ಯಾವತ್ತೂ ನಾವು ಅಪೀಸ್ಮೆಂಟ್ ಮೇಲೆ ಹೋಗ್ತಕ್ಕಂಥವ್ರಲ್ಲ. ನಮಗೆ ಅಪೀಸ್ಮೆಂಟಲ್ಲಿ ನಂಬಿಕೆ ಇದ್ದಿದ್ದರೆ ಮೆಜಾರಿಟಿಯಿಂದ ಲಾಭ ಇರತಕ್ಕಂಥದ್ದು ನಮಗೆ ಯಾಕೆ ಬಿಟ್ಕೊಳ್ಳೋಣ? ಮೆಜಾರಿಟಿಯವರಿಗೆ ನಾವು ಅಪೀಸ್ ಮಾಡಿದ್ರೆ ನಮಗೆ ಲಾಭ? ನಮಗೆ ಎಲ್ಲ ವರ್ಗದ ಜನರನ್ನ ಒಂದಾಗಿ ತೊಗೊಂಡೋಗ್ತಕ್ಕಂಥ ಒಂದು ಕಾರ್ಯಕ್ರಮ ಉದ್ದೇಶ. ಆ ಒಂದು ಆ್ಯಟಿಟ್ಯೂಡು ಕಾಂಗ್ರೆಸ್ ಪಕ್ಷದ ದೇಶವ್ಯಾಪಿ ಇದೆ. ಗೆಲ್ತಾರೆ ಅಂತಕ್ಕಂಥದ್ದು ಮತ್ತು ಶತಸಿದ್ಧ. ನೋಡಿ, ಅಷ್ಟರಲ್ಲಿ ಗೆಲ್ತಾರೆ ಇಷ್ಟರಲ್ಲಿ ಗೆಲ್ತಾರೆ, ಮತದಾರರು ಸುಪ್ರೀಂ. ಮತದಾರರಿಗೆ ನಾವು ಇಷ್ಟರಲ್ಲೇ ಗೆಲ್ಲಿಸ್ತಾರೆ ಅಷ್ಟರಲ್ಲೇ ಗೆಲ್ಲಿಸ್ತಾರೆ ಅಂತಕ್ಕಂಥ ನಾವು ಡಿಕ್ಟೇಟ್ ಮಾಡಲಿಕ್ಕಾಗಲ್ಲ. ಮತದಾರರು ನಮ್ಮ ಪರ ಒಲವಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಅವ್ರು ಗೆದ್ದೇ ಗೆಲ್ತಾರೆ.